ಚಾರ್ಟ್ಸ್ ಹಾಕೆ ತಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಟ್ರೇಡು, ಅದೇ ರೀತಿಯಾಗಿ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು, ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ವಿಡಿಯೋ ಮುಂದುವರ್ಸೋಕ್ಕಿಂತ ಮುಂಚೆ ಈ ರೀತಿ ಕಮೆಂಟ್ಗಳು ಮಧ್ಯ ಮಧ್ಯ ಬರ್ತಾ ಇದೆ, ಆದರೆ ಎಲ್ಲರಿಗೂ ಈ ಪ್ರಾಬ್ಲಮ್ ಆಗಿಲ್ಲ ಅಂತ ಅನ್ಕೊತೀನಿ. ಸ್ವಲ್ಪ ಸ್ಪೀಡಾಗಿ ಮಾತಾಡ್ತೀರಾ ಅಂತ ಒಂದು ಕಮೆಂಟ್ ಹೇಳ್ತೀರ ಎಲ್ಲರೂ. ದಯವಿಟ್ಟು ನೋಡಿ, ನೀವೇನು ಯೂಟ್ಯೂಬಲ್ಲಿ ಮೊಬೈಲಲ್ಲಿ ನೋಡ್ತಾ ಇದ್ರು ಆಗಿರ್ಬೋದು ಅಥವಾ ವೆಬ್ ವರ್ಷನಲ್ಲಿ ನೋಡ್ತಾ ಇದ್ರು ಆಗಿರ್ಬೋದು, ಕೆಳಗಡೆ ನಿಮಗೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರ್ತಾ ಇರೋದು. ನೀವೇನು ವಿಡಿಯೋ ನೋಡ್ತಾ ಇರ್ತಾರೋ ಅಲ್ಲಿ ಗೇರ್ ಆಪ್ಷನ್ ಥರದ್ದು ಒಂದು ಕಾಣಿಸ್ತಾ ಇರುತ್ತಲ್ವ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಪ್ಲೇ ಬ್ಯಾಕ್ ಸ್ಪೀಡ್ ಅಂತ ಇರುತ್ತೆ. ಆ ಪ್ಲೇ ಬ್ಯಾಕ್ ಸ್ಪೀಡಲ್ಲಿ ನಿಮಗೇನಾದರೂ ನಾನು ಮಾತಾಡ್ತಾ ಇರೋದು ಜೋರು ಆಗ್ತಾ ಇದೆ ಅಂತ ಅನ್ಸಿದ್ರೆ ನಾರ್ಮಲ್ ಅಂತ ಇರುತ್ತೆ ಪ್ಲೇ ಬ್ಯಾಕ್ ಸ್ಪೀಡ್ನ, ಅದನ್ನ ನೀವು 0.75ಗೆ ಕಮ್ಮಿ ಮಾಡ್ಕೊಂಡು ನೋಡ್ಬೋದು. ಅಫ್ಕೋರ್ಸ್ ಯಾರಿಗಾದರೂ ಆಲ್ರೆಡಿ ಸ್ಪೀಡ್ ಅಡ್ಜಸ್ಟ್ ಆಗಿದೆ ಅಂದರೆ ನೀವು 1.25 1.5 ಕಡೆ ಪ್ರಾಕ್ಟೀಸ್ ಮಾಡಿ ಅಂತಲೇ ಹೇಳ್ತೀನಿ. ಹಿಂದಕ್ಕೆ ಬರೋಕ್ಕೆ ನಂಗೆ ಇಷ್ಟ ಇಲ್ಲ, ಯಾಕಂದರೆ ನೋಡಿ ಪಾರ್ಟ್ ಟೈಮ್ ಟ್ರೇಡರು ಸ್ವಲ್ಪ ಕಮ್ಮಿ ಅವಧಿನಲ್ಲಿ ನಾನು ಬಂದು ನಿಮಗೆ ವೀಡಿಯೋ ಮಾಡ್ಕೊಡ್ತೀನಿ. ನಾನೊಬ್ಬ ಫುಲ್ ಟೈಮ್ ಟ್ರೇಡರ್ ಅಲ್ಲ, ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರು ಅಲ್ಲ, ಹಾಗಾಗಿ ಸಾಧ್ಯವಾದಾಗ ಆ ರೀತಿ ಅಭ್ಯಾಸ ಆಗಿಬಿಟ್ಟಿದೆ ನಾನು ವೀಡಿಯೋಗಳನ್ನು ಅದೇ ರೀತಿ ನೋಡಿರೋದ್ರಿಂದ ಬಹುಶಃ ಕೆಲವರಿಗೆ ಮಾತಾಡೋದು ಸ್ಪೀಡ್ ಅಂತ ಅನ್ಸ್ಬೋದು. ಬಟ್ ನನ್ನ ವೀಡಿಯೋನು ಸೇರಿಕೊಂಡು ನಾನು ಬೇರೆಯವ್ರ ವೀಡಿಯೋನು ಕೂಡ ನಾನು 1.5ಅಲ್ಲೇ ನೋಡ್ತೀನಿ, ಆ ರೀತಿ ಅಭ್ಯಾಸ ಆಗಿದೆ. ಸೊ ಅಭ್ಯಾಸ ಮಾಡ್ತಾ ಬರ್ತಾ ಹೋಗುತ್ತೆ. ಪ್ಲೇಬ್ಯಾಕ್ ಸ್ಪೀಡ್ ನೋಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಪೀಡ್ನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಅದೊಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ. ಸೊ ಇವತ್ತು ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ ಟಾಟಾ ಮೋಟರ್ಸ್ ಆಫ್ಟರ್ ಎ ಲಾಂಗ್ ಟೈಮ್ 1.58%. ಯಾಕೆಂದರೆ ಆಲ್ ಟೈಮ್ ಹೈಯಿಂದ ಒಂದು ನಮಗೆ ಅಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗತ್ತಿರೋದು ಕಾಣಿಸ್ತಾ ಇದೆ. ವೆರಿ ವೆರಿ ಇಂಪಾರ್ಟೆಂಟ್ಲಿ L&Tನಲ್ಲಿ ನಮಗೆ 1.15% ಕರೆಕ್ಷನ್ ಬಂದಿದೆ. UPLಲ್ಲೂ ಕೂಡ ಒಂದು ಆಲ್ಮೋಸ್ಟ್ 1% ಕರೆಕ್ಷನ್ ಬಂದಿತ್ತು. ಅದೇ ರೀತಿಯಾಗಿ ಇವತ್ತು ಟಾಪ್ ಗೈನರ್ ಅಂತ ನಾವು ನೋಡೋದಾದರೆ BPCL ಅಂತ ಕಾಣಿಸ್ತಾ ಇದೆ, 2.15% ಬಂದಿದೆ. ಪವರ್ ಗ್ರಿಡ್ಡಲ್ಲೂ 2% ಬಂದಿದೆ. ನೋಡಿ, ಯುದ್ಧ ಈ ರೀತಿ ಆಗಿರೋ ಟೈಮಲ್ಲಿ ಇದಕ್ಕೆ ಡಿಮ್ಯಾಂಡ್ ಬರ್ತಾ ಇದೆ. ಬಟ್ ಕ್ರೂಡನ್ನು ಟ್ರ್ಯಾಕ್ ಮಾಡಬೇಕು, ಇವೆಲ್ಲ ಹೆವಿಲಿ ಡಾಮಿನೆಂಟ್ ಆನ್ ಕ್ರೂಡ್ ಆಗಿರುತ್ತೆ. ಸೊ ರಷ್ಯಾಗೆ ಪೇಮೆಂಟು ಯುವಾನಲ್ಲಿ ಮಾಡೋದು ಆ ರೀತಿ ಎಲ್ಲ ಕೆಲವೊಂದು ಚರ್ಚೆ ನಡೀತಿದೆ, ಅದರಿಂದ ಇವರಿಗೆ ಪೇಮೆಂಟ್ ಡಿಲೇ ಆಗ್ಬೋದು ಅಂತೆಲ್ಲ ಕೇಳಿದ್ದೆ. ಸೊ ನಾಟ್ ತುಂಬ ಪಾಸಿಟಿವ್ ಇದರಲ್ಲೆಲ್ಲ, ಸ್ವಲ್ಪ ಹುಷಾರು ನೋಡಿ. ಇನ್ಶೂರೆನ್ಸ್ ಸೆಕ್ಟರಲ್ಲಿ ಆಫ್ಟರ್ ಎ ಲಾಂಗ್ ಟೈಮ್ ಪಾಸಿಟಿವಿಟಿ ಬಂದಿದೆ. ನಾನು ಟ್ರ್ಯಾಕ್ ಮಾಡೋಕ್ಕಾಗಿಲ್ಲ. HDFC ಬ್ಯಾಂಕ್ ರಿಸಲ್ಟ್ಸ್ ಮತ್ತು ಇನ್ಶೂರೆನ್ಸ್ ಸೆಕ್ಟರ್ ರಿಸಲ್ಟ್ಸ್ ಬೇಕಾದ್ರೆ ನಾನು ಸಪ್ರೇಟ್ ವೀಡಿಯೋ ಮಾಡ್ಕೊಡ್ತೀನಿ ಅಥವಾ ನಾಳೆ ವೀಡಿಯೋದಲ್ಲಿ ಅದನ್ನ ನಿಮಗೆ ಕವರ್ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನೋಡ್ತಾ ಹೋಗೋಣ. ನೋಡಿ, ಈ ವೀಕು ಆಪ್ಷನ್ ಬೈಯರ್ ಆಗಿರಲಿ ಆಪ್ಷನ್ ಸೆಲ್ಲರ್ ಆಗಿರಲಿ ನೀವು ತುಂಬ ಹುಷಾರಾಗಿ ಟ್ರೇಡ್ ಮಾಡಬೇಕು. ಯಾಕೆಂದರೆ ಸುಮಾರು ಏನು ಮೂಮೆಂಟ್ಸ್ ಆಗ್ತಾ ಇದೆ ಅದು ಗ್ಯಾಪಲ್ಲಿ ಆಗ್ತಾ ಇದೆ ಅಂತ ನಾನು ಇವತ್ತು ಗ್ರೂಪಲ್ಲೂ ಕೂಡ ಅಪ್ಡೇಟ್ ಮಾಡಿದ್ದೆ ನಿಮಗೆ. ಅಂದರೆ ನೋಡಿ, ಇಲ್ಲಿ ಒಂದು ಗ್ಯಾಪ್ ಆಗುತ್ತೆ, ಅದಾದಮೇಲೆ ಒಂದೇ ಸಸ್ಟೇನ್ ಆಗುತ್ತೆ 2 ದಿನ, ಒಂದು ಗ್ಯಾಪ್ ಡೌನ್ ಆಗುತ್ತೆ ಮತ್ತೆ 2 ದಿನ ಸಸ್ಟೇನ್ ಆಗುತ್ತೆ. ಈಗ ಗ್ಯಾಪ್ ಓಪನ್ ಆಗಿದೆ, ಈಗ ಇಲ್ಲೇ ನಾಳೆನೂ ಸಸ್ಟೇನ್ ಆಗುತ್ತಾ ಅಥವಾ ನಾಳೆ ಕೆಳಗಡೆ ಬರುತ್ತಾ ಅನ್ನೋದು ನೋಡಬೇಕು. ನೋಡಿ, 2 ದಿನ ಒಂದು ಗ್ಯಾಪ್ ಆಗ್ಬಿಟ್ಟು ಅದಾದಮೇಲೆ 2 ದಿನ ಅದೇ ರೀತಿ ಕಂಟಿನ್ಯೂಷನ್ ಬರ್ತಾ ಇದೆ. ಈ ರೀತಿ ಪ್ಯಾಟರ್ನ್ಗಳು ಕಾಣಿಸ್ತಾ ಇದೆ ನಿಮಗೆ. ಸೊ ಇಲ್ಲಿ ನೆಗೆಟಿವ್ ಆಗಿ ಬಂದಿದೆ, ಒಂದು ನೆಗೆಟಿವ್ ಕ್ಲೋಸಿಂಗ್ ಆಗಿದೆ. ಇಲ್ಲಿ ತನಕ ಹೋಗಿ ಅಟೆಂಡ್ ಮಾಡ್ಬಿಟ್ಟು ವಾಪಸ್ ಬಂದಿದೆ ಅಂತ ಯಾರಾದರೂ ಪಿ ಪೊಸಿಷನ್ ಕ್ಯಾರಿ ಮಾಡಿದರೆ ಇಮಿಡಿಯೇಟ್ ಆಗಿ ನಿಮಗೆ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ. ಅಥವಾ ಇಲ್ಲಿದ್ದಾಗ ನೀವು ಓಕೆ ಮೇಲ್ಗಡೆ ಬಂದೆ ಕ್ಲೋಸ್ ಆಗಿದೆ, ಒಂದು ಸಿ ಪೊಸಿಷನ್ ಅಂತ ತಗೊಂಡಿದ್ರೆ ಗ್ಯಾಪ್ ಡೌನ್ ಆಗ್ಬಿಟ್ಟು ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಅದಕ್ಕೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪೊಸಿಷನ್ನ ಕ್ಯಾರಿ ಮಾಡೋ ಥರ ಸಿಚುವೇಶನ್ ಇಲ್ಲ. ಒಂದೊಂದು ಚಾರ್ಟ್ ಒಂದೊಂದು ಥರ ಕಾಣಿಸ್ತಾ ಇದೆ ಅಂತ ಒಬ್ಬೊಬ್ಬರು ನಿಮ್ಮ ಅನಿಸಿಕೆಗಳನ್ನು ಹೇಳಿದ್ರ ಅದು ಸರಿಯಾಗೇ ಇದೆ ಕೂಡ. ಯಾಕೆಂದರೆ ಚಾರ್ಟಲ್ಲಿ ಕಂಟಿನ್ಯೂಷನ್ ಅಂತ ಕಾಣಿಸ್ತಾ ಇಲ್ಲ. ಈ ರೀತಿ ಕಂಟಿನ್ಯೂಷನ್ ಅಂತ ಇಲ್ಲ ಅಂತಂದರೆ ಈ ರೀತಿ ಕನ್ಫ್ಯೂಸಿಂಗ್ ಆಗೇ ಇರುತ್ತೆ. ನೋಡಿ, ಇಲ್ಲಿ ಗ್ಯಾಪ್ ಆಯಿತು, ಇಲ್ಲಿ ಗ್ಯಾಪ್ ಆಯಿತು, ಮತ್ತೆ ಗ್ಯಾಪ್ ಡೌನ್ ಆಯಿತು, ಮತ್ತೆ ಗ್ಯಾಪ್ ಅಪ್ ಆಯಿತು, ಮತ್ತೆ ಗ್ಯಾಪ್ ಅಪ್ ಆಯಿತು, ಗ್ಯಾಪ್ ಡೌನ್ ಆಯಿತು, ಗ್ಯಾಪ್ ಅಪ್ ಆಯಿತು, ಈ ರೀತಿ ಆಗ್ತದೆ. ನಾಳೆ ಮತ್ತೆ ಗ್ಯಾಪ್ ಡೌನಾ ಅಂತ ನಾನು ಕೇಳಿದ್ದೆ ಕ್ವಶನ್ನು. ಅದೇ ರೀತಿ ಆಗೋ ಥರ ಫೇವರಬಲ್ ಆಗಿದೆ. ಬಟ್ ನೋಡೋಣ, ಎರಡಕ್ಕೂ ರೆಡಿ ಆಗಿರಬೇಕು. ನಿಫ್ಟಿ ನೋಡಿ, ಈಗಲೂ ಕೂಡ ಸ್ವಲ್ಪ ಪಾಸಿಟಿವ್ ಅಲ್ಲ ಎಂಡ್ ಆಗಿದೆ. 19,800 ಮೇಲ್ಗಡೆ ಎಂಡ್ ಆಗಿದೆ. ಇದು ಕ್ಲಿಯರ್ ಕಟ್ ಆಗಿರುತ್ತೆ ಬಸ್ ಸ್ಟ್ಯಾಂಡ್ ಝೋನು. 19,840 19,840 ಪಾಸ್ ಆಗ್ಬಿಟ್ಟು ನಾವು ಮೇಲ್ಗಡೆ ಹೋದರೆ 19,900 ತನಕ ನಾವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನೀವು 19,750 ಇದೆಯಾ 720 750 ಈ ಬೇಸನ್ನು ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ತುಂಬ ದೊಡ್ಡ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದ್ರೂ ನಮಗೆ ನೆಗೆಟಿವ್ ಆಗಿ ಫೇವರಬಲ್ ಆಗಿರುತ್ತೆ. ಬಟ್ ಒಂದ್ಸಲ ವೆಯ್ಟ್ ಮಾಡಿ, ನೆನ್ನೆದು ಇವತ್ತಿನ ಲೋ ಏನು ಮಾಡಿತ್ತಲ್ಲ 19,750 ಅಲ್ಲಿ ತಕ್ಕ ರೀಟೆಸ್ಟ್ ಆಗಿ ಬರ್ತಾ ಇದೆ ಅಂತ ನೋಡ್ಕೊಂಡು ಕಾಂಟ್ರೆಂಟ್ ರೇಟ್ ತಗೋಬಹುದು. ಇಲ್ಲ ನಿಮಗೆ ಫಸ್ಟ್ ಬಾರ್ ಆಗ್ತಿದ್ದಂಗೆ ನಿಮಗೆ ಕಂಟಿನ್ಯೂಷನ್ ಬರ್ತಾ ಹೋಗ್ತಾ ಇದೆ ಅಂದರೆ ಯಾವಾಗ ಈ 19,720 ಬ್ರೇಕ್ ಆಗುತ್ತೋ ಆಗ ನೀವು 19,600 650 ಈ ಲೋ ತನಕ ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಯಾಕಂದರೆ ಗ್ಯಾಪ್ ಡೌನ್ ಓಪನಿಂಗ್ ಆದ್ರೂ ನೋಡಿ 150 ಪಾಯಿಂಟ್ಸ್ ಅಂದರೆ ನಿಮಗೆ 19,650 ತನಕ ಅಂತೂ ಆರಾಮಾಗಿ ಅವಕಾಶ ಇರುತ್ತೆ. ಸೊ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ಒಂದು ಎಕ್ಸ್ಪೈರಿಗೆ ಮತ್ತು ನಿಫ್ಟಿ ಎಕ್ಸ್ಪೈರಿಗೆ ಉಳಿಸ್ಕೊಳಕ್ಕೆ ಹೋಗ್ಬೋದು ಅಂದರೆ ನಾನು ಹೇಳ್ತಾ ಇದ್ದೀನಿ. ಇದೇ ಝೋನಲ್ಲಿ ಓಪನ್ ಆಯಿತು, ಇಲ್ಲೆಲ್ಲರೂ ಓಪನ್ ಆಯಿತು ಅಂತಂದರೆ ಇವತ್ತಿಂದೇನು ಒಂದು ಹೈ ಮಾಡಿದೆಯಲ್ಲ ಇದು, ಮತ್ತು 19,720 ಈ ಝೋನ್ ಇದೆಯಲ್ಲ, ಈ ಝೋನ್ ಒಳಗಡೆ ಉಳಿಸೋ ಥರ ದಿನ ಆಗ್ಬೋದು ನಾಳೆ. ಅಕಸ್ಮಾತ್ ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಆಗ ಒಂದು ಫಾಲೋ ಅಪ್ ಬರುವಂಥ ಸಾಧ್ಯತೆ ಇರುತ್ತೆ. ನೋಡ್ತಾ ಹೋಗೋಣ, ಫಾಲೋ ಅಪ್ ಬಂದರೆ ಮಾತ್ರ, ಇಲ್ಲ ವಾಪಸ್ ಮೇಲ್ಗಡೆ ಹೋಗಿ ಕೂತ್ಕೊಂತಂದ್ರೂ ಆಗಲೂ ಕೂಡ ಸೈಡ್ ವೇಸ್ ಆಗಿ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಗ್ಯಾಪ್ ಡೌನ್ ಎಲ್ಲಾಗುತ್ತೆ, ಯಾವ ರೀತಿ ಬಾರ್ ಬರುತ್ತೆ ಅನ್ನೋದ್ರ ಮೇಲೆ ನಮಗೆ ಕಂಟಿನ್ಯೂಷನ್ ಗೊತ್ತಾಗ್ತಾ ಹೋಗುತ್ತೆ. ಅದೆಲ್ಲದಕ್ಕೂ ಕಾರಣರು ಶ್ರೀಕೃಷ್ಣ ಪರಮಾತ್ಮ ನನಗೆ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಡಿಸೈಡಿಂಗ್ ಮಾಡಬೇಕು. ಯಾಕಂದರೆ ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ ಈಗಲೂ ಕೂಡ ನನಗೆ ಬೇರಿಷ್ ಅಂತಲೇ ಅನಿಸ್ತಾ ಇದೆ. ಅಂದರೆ ಒಂದು ಏನು ಒಂದು ನಿಫ್ಟಿನಲ್ಲಿ
ಅಗ್ರೆಸಿವ್ ಆಗಿ ಇಟ್ಕೋಬೇಡಿ ಅಂತ. ಇವತ್ತು ಆಪ್ಷನ್ ಸೆಲ್ಲಿಂಗ್ ಇದು ಕೂಡ ಫಿನ್ ನಿಫ್ಟಿನಲ್ಲಿ ಕ್ಲೀನ್ ಆಗಿತ್ತು ಟ್ರೇಡ್, ಅದನ್ನ ಶೇರ್ ಕೂಡ ಮಾಡಿದ್ದೆ. ನೋಡಿ ಇದು ಇಡೀ ದಿನ ಇದೇ ರೀತಿ ಉಳ್ಕೊಂತು ಇಲ್ಲಿ ಏನಾದ್ರು 44,500 ಮೇಲ್ಗಡೆ ವಾಪಸ್ ಹೋಗಿದ್ದಿದ್ರೆ 44,600-700 ಅಂದರೆ, ಬಟ್ ಆ ರೀತಿ ಬಾರೆ ಬಂದಿಲ್ಲ ನಿಮಗೆ. 15 ಮಿನಿಟ್ಸ್ ನೋಡೋದಾದ್ರೆ ಒಂದರಲ್ಲಾದರೂ ನಿಮಗೆ ಒಂದು ಇಂಟೆನ್ಷನ್ ತೋರಿಸುವಂಥದ್ದು, ಒಂದು ಮಾರಬಸು ಕ್ಯಾಂಡ್ಲು ಅಥವಾ ಆ ಥರ ಯಾವುದೇ ರೀತಿಯಾದಂಥ ಬಾರ್ ಬಂದಿಲ್ಲ. ಇನ್ಫ್ಯಾಕ್ಟ್ 44,500 ಸಷ್ಟೇನು ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಇನ್ವರ್ಟೆಡ್ ಹ್ಯಾಮರ್ ಬಂದು ಅಲ್ಲಿಂದ ರಿಜೆಕ್ಷನ್ ಬರ್ತಾ ಹೋಯಿತು. ಇಲ್ಲಿ ಒಂದು ಟ್ರೇಡ್ ಮಾಡಿದ್ರೆ ನಿಮಗೆ ಈ ಬಾರ್ ಬಂದಾದ್ಮೇಲೆ ಅಂತ ನೀವು ತಗೊಂಡಿದ್ರು ಕನ್ಫರ್ಮೇಷನ್ಗೆ, ಯಾಕಂದರೆ ಲಾಂಗ್ ಬಸ್ ಸ್ಟ್ಯಾಂಡ್ ಆಗಿತ್ತು ಅದೇ ಬಲ ನಿಮಗೆ, ಅದು ರೆಸಿಸ್ಟೆನ್ಸ್ ಆಗುತ್ತೆ ಅಂತ ಅಲ್ಲಿಂದ ನಿಮಗೆ ನೋಡಿ ಒಂದು ಒಳ್ಳೆ 100 ಪಾಯಿಂಟ್ಸ್ ಟ್ರೇಡ್ ಇತ್ತು. ಇದು ಒಳ್ಳೆ ಟ್ರೇಡ್, ಇದು ನೋಡೋಕೆ ಹಿಂಗೆ ಕಾಣಿಸ್ತಾ ಇರ್ಬೋದು ನಿಮಗೆ. ಬಟ್ ಇಲ್ಲಿ 44,500 ಈ ಝೋನ್ನ ಬಿಟ್ಟು 44,400 ಕೆಳಗೆ ಬಂದಿದೆ ನೀವು ತೊಗೊಂಡಿದ್ರು 100-150 ಪಾಯಿಂಟ್ಸ್ ನಿಮಗೆ ಟ್ರೇಡ್ ಇತ್ತು. ಇಲ್ಲಿ ಇಲ್ಲೇ ಎಕ್ಸಿಟ್ ಮಾಡೋದು ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ಏಗೇನು ಗುಡ್ ಕ್ವಶನ್ ನೋಡಿ, ಇದಾದಮೇಲೆ ನಿಮಗೆ ಈ ಲೈವ್ ಬಾರಲ್ಲಿ ನೋಡಿ ಇಲ್ಲಿ ಬಂದು ಇಲ್ಲಿ ತನಕ ವಾಪಸ್ ತೊಗೊಂಡೋಗಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹಳೆ ಬೇಸ್ ಅನ್ನೋದು ವೆರಿ ಇಂಪಾರ್ಟೆಂಟ್, ಅದನ್ನು ಎಸ್ಪೆಷಲಿ ನಾವೇನು ಮಾತಾಡ್ತಾ ಇದ್ದೀವಿ ಇವಾಗ ವಾಪಸ್ ಈ ಝೋನಿಗೆ ಬಂದಿದ್ದೀವಿ ಅಂತ ಮಾತಾಡ್ತಾ ಇದ್ದೀವಿ. ಆವಾಗ ನಿಮಗೆ ಇಮಿಡಿಯೇಟಾಗಿ ನೆಕ್ಸ್ಟ್ ಸ್ವಿಂಗ್ ಎಲ್ಲಿದೆಯೋ ಅಲ್ಲಿ ನೀವು ಕಣ್ಣು ಮುಚ್ಕೊಂಡು ಎಕ್ಸಿಟ್ ಮಾಡಬೇಕು. ಅದಕ್ಕೆ ಕೆಳಗಡೆ ಹೋಗುತ್ತೆ, ಓ ಇಲ್ಲಿಂದ ತುಂಬ ಕೆಳಗೆ ಹೋಗ್ಬಿಡುತ್ತೆ ಟ್ರೆಂಡ್ ಲೈನ್ ತನಕ ಬರುತ್ತೆ ಅಂತೆಲ್ಲ ಅನ್ನಿಸ್ತಾ ಇರುತ್ತೆ. ಆದರೆ ನಿಮಗೆ ಗೊತ್ತಿದೆ, ವ್ಯೂ ಗೊತ್ತಿದೆ, ಈ ವೀಕಲ್ಲಿ ನಾವೆಲ್ಲೂ ಹೋಗಿಲ್ಲ, ಇದು ಒಂದು ಸುಮಾರು ದಿನದಿಂದ ಆಗ್ತಿರೋಂಥದ್ದು ಮೂವು, ಇಲ್ಲಿ ಒಂದು ಟ್ರ್ಯಾಪ್ ಆಗ್ಬೋದು ಅಂತ ನೆನ್ನೆ ಚಾರ್ಟ್ ಸ್ಟಾರ್ಟ್ ನೋಡಿದರೆ ನೀವು ಅದೇ ರೀತಿಯಾಗಿ ಚಾರ್ಟ್ ಸ್ಟಾರ್ಟ್ ನೋಡಲೇಬೇಕು ಅಂತ ಹೇಳ್ತಾ ಇಲ್ಲ. ನೀವು ವ್ಯೂ ನೋಡ್ಕೊಂಡ್ರೆ ನೋಡಿ, ಮಾರ್ಕೆಟ್ ಎಷ್ಟು ಕೈಂಡ್ ಅಂದರೆ ಆಪ್ಷನ್ ಸೆಲ್ಲರ್ಸಿಗೂ ಎಕ್ಸ್ಪೈರಿನಲ್ಲಿ ಅವಕಾಶ ಕೊಡುತ್ತೆ, ಆಪ್ಷನ್ ಬೈಯರ್ಸಿಗೂ ಕೊಡುತ್ತೆ. ಬಟ್ ನಿಮಗೆ ಗೊತ್ತಿರಬೇಕು ಇದು ಆಪ್ಷನ್ ಬೈಯರ್ ದಿನನ ಆಪ್ಷನ್ ಸೆಲ್ಲರ್ ದಿನನ ಅಂತ. ಅದು ನೀವು ಮಾರ್ಕೆಟ್ನ ಡೈಲಿ ಟ್ರ್ಯಾಕ್ ಮಾಡ್ತಾ ಹೋದರೆ ನೀವು ಪೊಸಿಷನ್ಗಳನ್ನೇ ಆ ರೀತಿ ನೀವು ಕ್ವಾಂಟಿಫೈ ಮಾಡ್ಕೊತ ಹೋಗ್ಬೋದು. ನಿಮಗೆ ಯಾವಾಗ ಕ್ಲಿಯರ್ ಕಟ್ ಇಲ್ಲಿಂದ ಬ್ರೇಕ್ಔಟ್ ಆಗುತ್ತಿದೆ ಅಂತ ಗೊತ್ತಿದೆ ಅಂದಾಗ ಆಗ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಿ ಒಂದು ರಿಸ್ಟ್ರಿಕ್ಷನ್ ಆಗುತ್ತೆ ಒಂದು ಮಾರ್ಕೆಟ್ ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಫ್ಲೋನಲ್ಲಿ ಹೋಗೋಕೆ ನೋಡ್ತೀರ ಅಂತ ದಿನ ಆಪ್ಷನ್ ಬೈಯಿಂಗ್ ಫೇವರಬಲ್ ಆಗುತ್ತೆ. ಬಟ್ ಎಲ್ಲಿ ತನಕ ಒಂದೇ ಝೋನಲ್ಲಿ ಇದೆ ಅಂತ ನಿಮ್ಗೆ ಗೊತ್ತಿರುತ್ತೋ ಆವಾಗ ನಿಮಗೆ ಆಪ್ಷನ್ ಸೆಲ್ಲಿಂಗ್ಗೆ ಫೇವರಬಲ್ ಆಗಿರುತ್ತೆ. ಅಫ್ಕೋರ್ಸ್ ಪೊಸಿಷನ್ ಕ್ಯಾರಿ ಮಾಡೋ ಥರದ್ದು ಇಬ್ಬರಿಗೂ ಅವಕಾಶ ಇಲ್ಲ, ಆಪ್ಷನ್ ಸೆಲ್ಲರ್ಸಿಗಾದರೂ ಇಲ್ಲ, ಆಪ್ಷನ್ ಬೈಯರ್ಸಿಗೋಗಿಲ್ಲ. ಯಾಕೆಂದರೆ ಒಂದಿನ ಗ್ಯಾಪ್ ಡೌನ್ ಆಗ್ತಾ ಇದೆ, ಒಂದಿನ ಗ್ಯಾಪ್ ಅಪ್ ಆಗ್ತಾ ಇದೆ, ತುಂಬ ಗ್ಲೋಬಲ್ ಸೆಂಟಿಮೆಂಟ್ ಕೂಡ ನಡೀತಾ ಇದೆ ಈ ರೀತಿ. ನಮ್ಮ ಮಾರ್ಕೆಟೇ ಅಲ್ಲ, ನೀವು US ಮಾರ್ಕೆಟ್ ನೋಡ್ಕೊಂಬನ್ನಿ, ಅದರಲ್ಲೂ ಅದೇ ರೀತಿ ನಡೀತಾ ಇದೆ. ಬಟ್ ಈ ರೀತಿ ಪ್ರಾಸೆಸ್ ಎಲ್ಲ ಆಗುವಂಥದ್ದು ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಈ ರೀತಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂತ ಅನಿಸ್ತಾ ಇರತ್ತಲ್ಲ, ಒಂದ್ಸಲ ಡೈಲಿ ಕ್ಯಾಂಡಲ್ ಹೋಗಿ ನೋಡ್ಕೊಂಬನ್ನಿ, ಇದೆಲ್ಲ ಒಂದು ಒಳ್ಳೆ ರೀತಿಯಾದಂಥ ಪಾಸ್. ಯಾವಾಗ ಈ ರೀತಿ ಪಾಸ್ ಆಗುತ್ತಲ್ಲ ಆಗಲೇ ನಮಗೆ ನೆಕ್ಸ್ಟ್ ಮೂಮೆಂಟು ಒಳ್ಳೆ ಶಾರ್ಪ್ ಆಗಿ ಬರೋಕ್ಕೆ ಸಾಧ್ಯ ಅಂತದ್ದು. ಬಟ್ ಇಲ್ಲಿ ನೋಡೋದಾದ್ರೆ ಅಂಚಿ ಪಿಂಚಿ ಈ ರೀತಿಯೇ ಆಡೋ ಥರ ಕಾಣಿಸ್ತಾ ಇದೆ. ಈ ರೀತಿ ಇದ್ದಾಗ ಜಿಗ್ಜಾಗ್ ಅಲ್ಲಿ ಹೋದಾಗ ಯಾವಾಗ ಮಾರ್ಕೆಟು ಆಪ್ಷನ್ ಬೈಯರ್ಸಿಗೂ ಟ್ರ್ಯಾಪ್ ಆಗೋ ಸಾಧ್ಯತೆ ಇರುತ್ತೆ, ಆಪ್ಷನ್ ಸೆಲ್ಲರ್ಸಿಗೂ ಟ್ರ್ಯಾಪ್ ಆಗ್ತಾ ಇರುತ್ತೆ. ಬಟ್ ನೀವು ಲಾಂಗ್ ರನ್ನಲ್ಲಿ ಅಂತ ನೋಡಿದರೆ ನಾವೇನು ತುಂಬ ಜಾಸ್ತಿ ಆಚೆ ಈಚೆ ಹೋಗಿಲ್ಲ, 43,850 ಸರಿ ಸುಮಾರು 44,800 ಅಂದರೆ 1,000 ಪಾಯಿಂಟ್ಸು ಇಲ್ಲ, ಈ 1,000 ಪಾಯಿಂಟ್ಸ್ ಒಳಗಡೆ ಈ ಎಲ್ಲ ಆಟ ಆಗ್ತಾ ಇದೆ. ಸೊ ಇದು ಕ್ಲಿಯರ್ ಕಟ್ ಒಂದು ಪಾಸ್ ಅಂತಲೇ ನಾನು ಓದೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡೋಣ ನಾಳಿದ್ದು ಕಂಟಿನ್ಯೂಷನ್ ಬಂದರೆ ಮತ್ತೆ ಈ ಪಾಸಿನ ಕೆಳಗಡೆ ಝೋನಿಗೆ ಬರ್ಬೋದು. ಮುಂದಿನ ವಾರಕ್ಕೆ ನಮಗೆ ಒಂದು ಡಿಸೈಡಿಂಗ್ ಆಗಿ ಬರ್ತಾ ಹೋಗ್ಬೋದು, ಇದನ್ನು ಬಿಟ್ಟು ಹೋಗುತ್ತಾ ಅಥವಾ ಇದ್ರ ಮೇಲ್ಗಡೆ ಹೋಗ್ತಾ ಹೋಗುತ್ತಾ ಅಂತ. ನಾಳೆಗೂ ಅದೇ ರೀತಿಯಾಗಿ ನೋಡ್ಕೊಂಡಿರಿ, ಎರಡೂ ಕಡೆಗೂ ರೆಡಿಯಾಗಿರಿ. ಅಫ್ಕೋರ್ಸ್ ಇವತ್ತಿನ ಕ್ಲೋಸಿಂಗ್ ಆಗಿರೋದು ನೋಡಿದ್ರೆ ಸ್ವಲ್ಪ ವೀಕ್ ಅಂತ ಅನಿಸ್ತಾ ಇದೆ. ನಾಳೆಗೆ 44,500-550 ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಇದು. ಎಲ್ಲಿ ತನಕ ಇದನ್ನು ಬಿಟ್ಟು ಮೇಲ್ಗಡೆ ಹೋಗಲ್ಲ ಅಲ್ಲಿ ತನಕ ಸಿ ಟ್ರೇಡ್ ಫೇವರಬಲ್ ಆಗಿರಲ್ಲ. ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದ್ರೂ ಈ ಝೋನ್ನ ಯಾವ ರೀತಿ ಟೆಸ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ನೀವು ಅದನ್ನೇ ನೀವು ಸ್ಟಾಪ್ಲಸ್ ಇಟ್ಕೊಂಡು 44,650-700 ಈ ಕಡೆ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ವೆಯ್ಟ್ ಮಾಡಿ. ಇದೆಲ್ಲ ಇವಾಗ ಇಲ್ಲೂ ಕೂಡ ಒಂದು ರೆಸಿಸ್ಟೆನ್ಸೇ ನಿಮಗೆ, 44,450 ಇದು ಕೂಡ ಒಂದು ರೆಸಿಸ್ಟೆನ್ಸೇ. ಇಲ್ಲಿಂದ ನಿಮಗೆ ವಾಪಸ್ ಬರ್ತಾ ಇದೆ ಅಂತಂದರೆ ನೀವು 44,300-400 ಈ ರೀತಿ ಟಾರ್ಗೆಟ್ ಮಾಡ್ತಾ ಹೋಗಿ. ಎಗೇನ್ 44,050 ತನಕ ಅಥವಾ 44,550 ಇದ್ರ ಬಿಟ್ಟು ಆಚೆ ಈಚೆ ಹೋಗೋ ತನಕ ನಾವು ಅಗ್ರೆಸಿವ್ ಆಗಿರೋದಿಲ್ಲ. ಬಟ್ ನಾಳೆ ಎಕ್ಸ್ಪೈರಿ ಆಗಿರೋದ್ರಿಂದ ಮೋಸ್ಟ್ಲಿ 44,150 ಈ ಝೋನ್ನ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಕೆಳಗಡೆ. ಆದರೆ ಮೇಲ್ಗಡೆ ಆಯಿತು ಅಂತಂದರೆ ಅಫ್ಕೋರ್ಸ್ 44,500 ಬಿಟ್ಟು ನಾವು ಒಂದು 44,700 ತನಕ ಮೂಮೆಂಟ್ ಆಗೋ ಥರ ಕಂಫರ್ಟಬಲ್. ಯಾಕೆಂದರೆ ಪೊಸಿಷನ್ನ ಆ ರೀತಿ ಮಾಡ್ಕೊತಾರೆ ನೋಡಿ, ಇದು ಎರಡೂ ಕಡೆ ಇರ್ತಾರೆ. ಈಗ ಆಪ್ಷನ್ ಸೆಲ್ಲಿಂಗನ್ನು ನೋಡಿ ನಿಮಗೆ 44,500 ಇವಾಗ ಕಾಲ್ ರೇಟಿಂಗ್ ಮಾಡಿರುತ್ತಾರೆ, 44,000 ಪುಟ್ ರೇಟಿಂಗ್ ಮಾಡೋರು ಇರ್ತಾರೆ. ಯಾವುದಾದ್ರೂ ಅದ್ರ ಹತ್ರ ಝೋನ್ ಬರ್ತಿದೆ ಅಂತಂದರೆ ಒಂದು ಲೆಗ್ನ ಬಿಟ್ಕೊಡ್ತಾರೆ, ಆವಾಗ ಅಗ್ರೆಸಿವಾಗಿ ಇನ್ನೊಂದು ಕಡೆ ಮೂಮೆಂಟ್ ಬರುತ್ತೆ. ಇನ್ನೊಂದು ಸೇಫ್ ಇಲ್ಲ ಅಂತ ಅನಿಸ್ತು ಅಂತಂದರೆ ಅವರು ಈ ಕಡೆ ಬಂದು ಜಾಯ್ನ್ ಆಗ್ತಾರೆ, ಆವಾಗ ಈ ಕಡೆ ಮುಡ್ಕೊಂಡು ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಆ ರೀತಿ ಸಿಚುವೇಶನ್ ಇರುತ್ತೆ. ಬಟ್ ನೋಡ್ತಾ ಹೋಗೋಣ ನಾಳೆ ಎಲ್ಲಿ ಓಪನ್ ಆಗುತ್ತೆ ಯಾವ ರೀತಿ ಅನ್ನೋದ್ರ ಮೇಲೆ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಬಟ್ ಇವತ್ತಿನ ಕ್ಲೋಸಿಂಗ್ ಬ್ಯಾಂಕ್ ನಿಫ್ಟಿನ ನೋಡೋದಾದ್ರೆ ಸ್ವಲ್ಪ ವೀಕ್ ಆಗಿರೋ ಥರನೇ ಅನಿಸ್ತಾರೆ. ಸೊ ನೆಗೆಟಿವ್ ಫೇವರಬಲ್ ಆಗಿದೆ. ಬಟ್ ಎಲ್ಲಿ ಓಪನ್ ಆಗ್ತೀವಿ ಅನ್ನೋದು ಎಗೇನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಗ್ಯಾಪ್ ಡೌನ್ ಓಪನಿಂಗ್ ಆದ್ರೂ ಈ ಟ್ರೆಂಡ್ ಲೈನ್ ರೆಫರೆನ್ಸ್ ಇಟ್ಕೊಂಡು ನೋಡಿ ಈ ಝೋನ್ ಒಳಗಡೆ ಇಲ್ಲೆಲ್ಲಾದ್ರೂ ಓಪನ್ ಆಯಿತು ಅಂತಂದರೆ ಇಲ್ಲೇ ಇವರು ಉಳಿಸ್ಕೋಬೋದು. ಅಂದರೆ 44,000 ಸೇಫ್ ಮಾಡೋಕೆ ನೋಡ್ಬೋದು, 44,500 ಸೇಫ್ ಮಾಡೋಕೆ ನೋಡ್ಬೋದು. ಇವತ್ತೊಂದು ಫಿನ್ ನಿಫ್ಟಿನ ಆಯ್ತಲ್ಲ, ಆ ರೀತಿ ಒಂದು ಎಕ್ಸ್ಪೈರಿ ಆಗೋಕ್ಕೂ ರೆಡಿ ಇರುತ್ತೆ. ಮೂರು ಪಾಸಿಬಿಲಿಟಿಗೆ ನೀವು ರೆಡಿ ಆಗಿರಬೇಕು. ಅದೇ ರೀತಿಯಾಗಿ ಫಿನ್ನಿಫ್ಟಿನಲ್ಲಿ ನೋಡಿ ಎಷ್ಟು ಕ್ಲೀನಾಗಿ ರೇಂಜನ್ನು ಬಿಟ್ಕೊಡಲಿಲ್ಲ. 19,920 ಎರಡನ್ನೂ ಉಳಿಸ್ಕೊಂಡ್ರು. ಬಟ್ ಇವತ್ತು ನಾನು ನಿಮ್ಗೆ ಹೇಳಿದ್ದೆ 19,850 ಯಾಕಂದರೆ ಗ್ಯಾಪ್ ಆಗಿ ಹೋಗಿರೋದ್ರಿಂದ ಗ್ಯಾಪು ಕೂಡ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ವೆರಿ ಸೇಫ್ 19,850 ಅಲ್ಲಿ ನಿಮಗೆ ಜಾಸ್ತಿ ಏನು ನಡೀತಾ ಇರಲಿಲ್ಲ. ಬಟ್ 20,000 ನೀವು ನೋಡೋದಾದ್ರೆ ಸ್ಟ್ರೈಕಲ್ಲಿ 9-10 ರೂಪಾಯಿ ನಡೀತಾ ಇತ್ತು. ಅದಿಷ್ಟು ಕಂಪ್ಲೀಟ್
ಹೊಸದಾಗಿ ಬರ್ತಾ ಇದ್ರೆ ಆಪ್ಷನ್ಸ್ ಎಲ್ಲಿಗೆ ಹೆಂಗೆ ಅಂದರೆ ದಯವಿಟ್ಟು ಸೆನ್ಸಿಬಲ್ಗೆ ಹೋಗ್ಬಿಟ್ಟು ನೀವು ವರ್ಚುವಲ್ ಟ್ರೇಡ್ನ ಪ್ಲೇಸ್ ಮಾಡ್ಬೋದು. ಸೆನ್ಸಿಬಲ್ ಬಗ್ಗೆ ಒಂದು ಡೆಮೋ ಕೊಡಿ ಅಂತ ಒಬ್ರು ಕೇಳಿದ್ರೆ ಯಾವ ರೀತಿ ಬ್ರೋಕರ್ನ ಕನೆಕ್ಟ್ ಮಾಡೋದು ಅಂತ. ಜೆರೋದಾ ಮತ್ತು ಏಂಜಲ್ ಒನ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಖಂಡಿತವಾಗ್ಲೂ ಫ್ರೀಯಾಗಿ ಸೆನ್ಸಿಬಲ್ನ ಯೂಸ್ ಮಾಡ್ಬೋದು. ಇನ್ಬಿಲ್ಟ್ ಸ್ಟ್ರಾಟಜೀಸ್ ಅಂತಲೂ ಕೂಡ ಇರುತ್ತೆ, ಅದ್ರ ಬಗ್ಗೆ ನಾನೊಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡ್ಲಿಕ್ಕೆ ನೋಡ್ತೀನಿ. ಬಟ್ ಫಿನಿಫ್ಟಿನಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ, ಈ ಗ್ಯಾಪ್ ಏನಿದೆಯಲ್ಲ ಈ ಗ್ಯಾಪ್ ಫಿಲ್ ಆಗಬೇಕು. ಬಟ್ ಈ ಗ್ಯಾಪನ್ನು ಯಾವಾಗ ಫಿಲ್ ಮಾಡುತ್ತೆ ಅಂತ ನೋಡ್ತಾವಣ. ಇಲ್ಲೊಂದು ವೈಡ್ ಗ್ಯಾಪ್ ಆಗೋಗಿದೆ. ಅಫ್ಕೋರ್ಸ್ ಇದೆಲ್ಲ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ 19,881. ಬಟ್ ಒಂದ್ಸಲ ಈ ಗ್ಯಾಪನ್ನು ಟೆಸ್ಟ್ ಮಾಡಿ ಆಮೇಲೆ 20,000 ಬ್ರೇಕ್ ಆಗುತ್ತೆ ಅನ್ನೋದು ನನ್ನ ಪರ್ಸನಲ್ ವ್ಯೂ. ಆ ರೀತಿ ಆಗುತ್ತಾ, ನಾಳೆ ಆಗುತ್ತಾ, ಯಾವಾಗುತ್ತೆ ಅಂತ ನೋಡೋಣ. ಅಫ್ಕೋರ್ಸ್ ಎಕ್ಸ್ಪೈರಿ ನಾಳೆ ಎಲ್ಲ ಬ್ಯಾಂಕ್ ನಿಫ್ಟಿ ಕಡೆ ಗಮನ ಹರಿಸಿರ್ತೀರ. ಬಟ್ ಫಿನ್ ನಿಫ್ಟಿನೂ ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಮಿಡ್ ಕ್ಯಾಪ್ ನಿಫ್ಟಿ ಇವತ್ತು ಮಾತಾಡೋದು ಬೇಡ, ಸೊ ನೋಡ್ತಾ ಹೋಗೋಣ ಮುಂದಿನ ವಾರಗಳಲ್ಲಿ. ಸೊ ಇವತ್ತು ನಾವು ಮಾತಾಡ್ತಿರೋ ಮೊದಲನೇ ಸ್ಟಾಕ್ ಅಂದರೆ ಟಾಟಾ ಮೋಟರ್ಸ್. ಟಾಟಾ ಮೋಟರ್ಸ್ ನೋಡಿ, ಒಂದು ಆಲ್ ಟೈಮ್ ಹೈ ಝೋನಿಗೆ ಹೋಗಿದೆ. ಇಲ್ಲಿಂದ ಒಂದು ಪ್ರಾಫಿಟ್ ಬುಕಿಂಗ್ ಆಗಲೇಬೇಕಾಗಿರೋದು, ಮಚ್ ನೀಡೆಡ್ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ. ಬಟ್ ಇದರಿಂದ ಏನು ನೆಗೆಟಿವ್ ಸೆಂಟಿಮೆಂಟ್ ಆಯ್ತಾ, ಚೇಂಜ್ ಆಯ್ತಾ ಅಂದರೆ ಏನೂ ಇಲ್ಲ. ಯಾಕೆ ಇಲ್ಲಿ ಬ್ರೇಕ್ಔಟ್ ಕೊಟ್ಟಿರೋದು ವೆರಿ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಆಲ್ಮೋಸ್ಟ್ ಲೈಕ್ ಮಾರಬೋಜು ಕ್ಯಾಂಡ್ಲು. ಸೊ ಇದರ ಹಾಫ್ 640 ಅಥವಾ ಇದರ ಲೋ ಏನಿರುತ್ತಲ್ಲ, ಇದು ಈಗಲೂ ಕೂಡ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗಿರುತ್ತೆ. ಏನು ಪಾಸಿಬಿಲಿಟಿ ಆಗ್ಬೋದು ಅಂದರೆ, ಇಲ್ಲಿ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಬೋದು, ಇಲ್ಲೊಂದು ಸ್ವಲ್ಪ ದಿನ ಉಳಿದು ಮತ್ತೆ ಬ್ರೇಕ್ಔಟ್ ಕೊಡೋಕ್ಕೆ ಸಾಧ್ಯತೆ ಇದೆ. ಅಥವಾ ವಾಪಸ್ ಈ ಝೋನಿಗೆ ಟೆಸ್ಟ್ ಬಂದು ಯಾವ ರೀತಿ ಆಗುತ್ತೆ ಅಂತ ನೋಡ್ತೋಣ. ಎಗೇನ್ ಲಾಟ್ ಆಫ್ ಸೆಂಟಿಮೆಂಟ್ಸ್ ಇದೆ, ಗ್ಲೋಬಲ್ ಸೆಂಟಿಮೆಂಟ್ಸ್ ಮೇಲೂ ಆಗಬೇಕು. ಬಟ್ ನನಗೆ ಈ ಪಾಸ್ ಆಗಿತ್ತಲ್ಲ, ಈ ಪಾಸ್ ಆಗೋದು ಆವಾಗ ಕಾನ್ಫಿಡೆನ್ಸ್ ಇರುತ್ತೆ. ನೋಡಿ, ಪಾಸ್ ಆದರೆ ಬೋರಿಂಗ್ ಅಂತ ನಿಮ್ಗೆ ಅನಿಸ್ತಿರ್ಬೋದು, ಬಟ್ ಮುಂಬರೋದಕ್ಕೆ ಅದು ಒಂದು ಒಳ್ಳೆ ತಯಾರಿ ನಡೆಸ್ತಾ ಇರುತ್ತೆ. ಹಾಗಾಗಿ ಪಾಸ್ ಆಗೋದು ವೆರಿ ಇಂಪಾರ್ಟೆಂಟ್. ಬ್ರೇಕ್ಔಟ್ ಥರ ಆಗಿ ವಾಪಸ್ ಬಂದಿದೆ, ಬಟ್ ಇನ್ನು ಈ ವೀಕ್ ಮುಗಿದಿಲ್ಲ. ವೀಕ್ ಮುಗಿದ ಮೇಲೆ ಮಾತಾಡ್ತಾವಣ, ಈಗಲೇ ಮುಗಿದ್ರೆ ಅರ್ಜೆಂಟ್ ಮಾಡ್ದಂಗೆ ಆಗುತ್ತೆ. ಅದೇ ರೀತಿಯಾಗಿ ಆಫ್ಟರ್ ಲಾಂಗ್ ಟೈಮ್ ನಾವು ಎಸ್ ಬಿ ಐ ಲೈಫ್ನ ಟ್ರ್ಯಾಕ್ ಮಾಡೋಕ್ಕೆ ಬಂದಿದ್ದೀವಿ. ಎಸ್ ಬಿ ಐ ಲೈಫಲ್ಲಿ ನೋಡಿದ್ರೆ ಎಚ್ ಡಿ ಎಫ್ ಸಿ ಲೈಫ್ಗಿಂತ ನಿಮಗೆ ಒಳ್ಳೆ ಪ್ರೀಮಿಯಂ ಇರೋಂಥದ್ದು ಕೆಲವರು ಇನ್ವೆಸ್ಟ್ ಮಾಡಿದ್ರೆ ಕೂಡ ಇದರಲ್ಲಿ ಟ್ರೆಂಡ್ ಲೈನ್ ಹಾಕೊಂಡು ಹೋಗೋದಾದ್ರೆ ನಿಮಗೆ ಕ್ಲೀನಾಗಿ ಇಲ್ಲೇ ಸಪೋರ್ಟ್ ತೊಗೊಂಡು ಹೋಗ್ತಾನೆ ಇದೆ. ಬಟ್ ಈಗ ನಾನು ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ನೋಡಿ ಒಂದು ಆಲ್ಮೋಸ್ಟ್ ಹೈ ಝೋನಿಗೆ ಬಂದಿದೆ. ಇಲ್ಲಿಂದ ವಾಪಸ್ ಬಂತು ಅಂತಂದರೆ ಈ ಝೋನಿಗೆ ಬರುತ್ತಲ್ಲ, ಆಗ ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಅಥವಾ ಅದೇ ರೀತಿಯಾಗಿ ಇಲ್ಲಿ ಒಂದು ಚಾನಲ್ ಕೂಡ ಕಾಣಿಸ್ಬೋದು ಅನಿಸುತ್ತೆ ನಿಮಗೆ. ಆ ಚಾನಲಲ್ಲೂ ಕೂಡ ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಈ ಚಾನಲ್ ರೆಫರೆನ್ಸ್ ಇಟ್ಕೊಂಡು ನೀವು ಕ್ಲೀನಾಗಿ ಹಾಕೊಂಡ್ರೆ ಆ ಚಾನಲ್ ಲೋ ಬಂದಿದೆ ಅಂತಂದಾಗ ನೀವು ಟ್ರ್ಯಾಕ್ ಮಾಡಿದ್ರು ಅದು ಒಂದು ಒಳ್ಳೆ ರೀತಿಯಾದಂಥ ಅಕ್ಯುಮುಲೇಷನ್ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಈಗ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ನೋಡ್ಬಿಡಿ. ಪ್ರಾಫಿಟ್ ಬುಕಿಂಗ್ ಮಾಡ್ಕೊಳೋದಾದ್ರೆ ಖಂಡಿತ ಈ ಝೋನ್ ಹತ್ರ ಬಂದಾಗ ವಾಪಸ್ ಟೆಸ್ಟ್ ಆಗ್ತಿದೆ ಅಂದರೆ ನೀವು ಒಂದ್ಸಲ ಎಲ್ ಟಿ ಸಿ ಜಿನ ಬುಕ್ ಮಾಡ್ಕೊಳಕ್ಕೆ ಯಾವುದೇ ದೋಷ ಇಲ್ಲ. ಇನ್ಶೂರೆನ್ಸ್ ಸೆಕ್ಟರಲ್ಲಿ ವಿ ನೀಡ್ ಟು ಬಿ ಬುಲಿಷ್, ಆದರೆ ಈಗ ಅಕ್ಯುಮುಲೇಟ್ ಮಾಡ್ಕೊಳಕ್ಕಲ್ಲ. ಎಚ್ ಡಿ ಎಫ್ ಸಿ ಲೈಫಲ್ಲೂ ಕೂಡ ಅದೇ ರೀತಿ ನಾವು ವ್ಯೂನ್ ಹೇಳಿದ್ದೀನಿ. ಇನ್ನೊಂದು ನಾನು ಮಾತಾಡ್ತಾ ಹೋಗೋಣ. ಅದೇ ರೀತಿಯಾಗಿ ಎಸ್ ಸಿ ಪಿ ಸಿ, ನಿನ್ನೆ ಒಬ್ರು ಕೇಳಿದ್ರೆ ಶ್ರೀರಾಮ್ ಗ್ರೂಪಿಂದ ಇದು. ಸೊ ಎಸ್ ಸಿ ಪಿ ಸಿನಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಏನು ಕತೆ ಅಂತ. ಯಾಕಂದರೆ ಒಳ್ಳೆ ಅಬ್ಸರ್ವೇಷನ್ ನೋಡಿ, ಈ ರೀತಿ ನಾನು ಹೇಳಿದ್ದೆ ಕಮ್ಯುನಿಟಿಯಾಗಿ ಈ ರೀತಿಯೇ ನಾವು ಬೆಳೆಯೋಕ್ಕೆ ಸಾಧ್ಯ ಅಂತ. ಸೊ ವಾಲ್ಯೂಮ್ ಅಕ್ಯುಮುಲೇಟ್ ಆಗ್ತಾ ಇದೆ, ಒಳ್ಳೆ ರೀತಿಯಾಗಿ ಪ್ರೈಸ್ ಕೂಡ ಮೂಮೆಂಟ್ ಆಗ್ತಾ ಇದೆ, ಅಕ್ಯುಮುಲೇಟ್ ಮಾಡ್ಕೋಬೋದಾ ಅಂತ ಐ ತಿಂಕ್ ಸುನಿಲ್ ಅವರು ಕೇಳಿದರು ಅನಿಸುತ್ತೆ. ಸರ್, ವೆರಿ ಗುಡ್ ಅಬ್ಸರ್ವೇಷನ್, ಆದರೂ ಕೂಡ ಇದರಲ್ಲಿ ನಾವು ಲೇಟಾಗಿ ಬಂದಿದ್ದೀವಿ ಅಂತಲೇ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ನೋಡಿ, ವಾಲ್ಯೂಮ್ಗಳು ಇಲ್ಲಿಂದ ಜಾಸ್ತಿ ಆಗಿದೆ. ಅಂದರೆ ಸರಿಸುಮಾರು 8 ರೂಪಾಯಿ ಇತ್ತು, ಈಗ 18 ರೂಪಾಯಿಗೆ ಹೋಗಿದೆ. ಮೋರ್ ದೆನ್ 100% ಟ್ರಾವೆಲ್ ಆಗಿದೆ. ಮೋರ್ ಓವರ್, ಚುಕ್ಕಿ ಇಡೋ ಆಟ ಸ್ಟಾಕ್ಗಳು ನನಗೆ ಇಷ್ಟ ಆಗೋದಿಲ್ಲ. ಸೊ ಇದರಲ್ಲಿ ಪ್ರಮೋಟರ್ ಹೋಲ್ಡಿಂಗು ಸಿಗ್ನಿಫಿಕೆಂಟ್ ಆಗಿ ಕಮ್ಮಿ ಮಾಡ್ಕೊಂಡಿದ್ದಾರೆ. ಪ್ರಾಫಿಟ್ ಅಂತ ಈ ಕಂಪ್ನಿ ಮಾಡ್ತಾ ಇಲ್ಲ. ಸೊ ಫಂಡಮೆಂಟಲಿ ದೇರ್ ಇಸ್ ಎ ಬಿಗ್ ರೆಡ್ ಫ್ಲಾಗ್. ಡೆಟ್ ಕೂಡ ಇದೆ ಕಂಪ್ನಿ ಮೇಲೆ, ತುಂಬ ಸಾಲ ಮಾಡಿದ್ದಾರೆ, ಸಾಲನ ಕಮ್ಮಿ ಮಾಡ್ಕೊತಾ ಇದ್ದಾರೆ. ಇದರಲ್ಲಿ ಎಫ್ ಐ ಐಗಳು ತುಂಬ ವೆರಿ ಮೈನ್ಯೂಟ್ ಪರ್ಸೆಂಟ್ ಆಗಿದ್ದಾರೆ. ಇರೋರೆಲ್ಲ ಡಿ ಐಗಳು ಮತ್ತು ರಿಟೇಲರ್ಗಳೇ. ಸೊ ರಿಟೇಲರ್ಗಳು ಕೂಡ ಅಗ್ರೆಸಿವ್ ಆಗಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಎಫ್ ಐ ಅವರು ಕೂಡ ಸಣ್ಣ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಆದರೆ ವೀಕ್ಲಿ ಕ್ಯಾಂಡಲ್ ನೀವು ನೋಡೋದಾದರೆ 20 ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್. ಸೊ ಈ ಸ್ಟಾಕು ನನ್ನ ಪ್ರಕಾರ 20 ತನಕ ಹೋಗಿ ಇಲ್ಲಿಂದ ಯಾವಾಗ ಬೇಕಾದರೂ ನಿಮಗೆ ಒಂದು ರಿಜೆಕ್ಷನ್ ಬರ್ತಾ ಹೋಗ್ಬೋದು. ಈಗ ದಯವಿಟ್ಟು ಎಂಟರ್ ಆಗೋಕ್ಕೆ ಹೋಗಿಬಿಡಿ. ಅದೇ ನಾನು ಹಾಗೆ ಹೇಳ್ದಂಗೆ 2 ರೂಪಾಯಿ 3 ರೂಪಾಯಿಗೆ ಬಂದಿದ್ದು ಈಗ 18 ರೂಪಾಯಿಗೆ ಹೋಗಿದೆ. ಅಫ್ಕೋರ್ಸ್ ನಿಮ್ಮ ಎಲ್ಲ ಅನಾಲಿಸಿಸು ಕರೆಕ್ಟು, ಆದರೆ ಈ ವಾಲ್ಯೂಮ್ ಯಾವುದಕ್ಕೆ ಬೇಕಾದರೂ ಆಗ್ತಾ ಇರ್ಬೋದು. ಇನ್ನು ನೀವು ಆರ್ಡರ್ಸ್ ಅಂತ ಇರುತ್ತಲ್ಲ, ಬಿಡ್ಡಲ್ಲಿ ಹೋಗ್ಬಿಟ್ಟು ನೋಡಬೇಕು. ಬೈಯರ್ಸು ನೋಡಿ, ನೀವು ನೋಡ್ತಾ ಇದ್ರೆ 1,000 ಕ್ವಾಂಟಿಟಿನಲ್ಲಿ ಬೈ ಮಾಡೋಕ್ಕೆ ಬಂದಿರ್ತಾರೆ. ಆದರೆ ಸೆಲ್ ಕಡೆ ನೋಡಿ, ಬಿಡ್ಡಲ್ಲಿ ಅದನ್ನ ಅಬ್ಸರ್ವೇಷನ್ ಮಾಡಿ. ಒಂದ್ಸಲ ಹಿಂದೆ ನಾನು ಕೂಡ ನಾನು ಶೇರ್ ಮಾಡಿದ್ದೆ, ಸೆಲ್ ಕಡೆ ನಿಮಗೇನಾಗಿರುತ್ತೆ, ಒಬ್ಬರೇ ನಿಮಗೆ ಎಷ್ಟೋ 1,000 ಕ್ವಾಂಟಿಟಿ ಇಟ್ಟಿರ್ತಾರೆ. ಅಂದರೆ ಅರ್ಥ ಏನು, ಯಾರೋ ಒಬ್ಬರು ಆಪರೇಟರ್ ಒಂದ್ಸಲ ಡಂಪ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ಈಸಿಲಿ ಗೊತ್ತಾಗುತ್ತೆ. ರಿಟೇಲರ್ಗೂ ಕೂಡ ಗೊತ್ತಾಗುತ್ತೆ. ವಾಲ್ಯೂಮ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಡೇಟಾ, ಆದರೆ ವಾಲ್ಯೂಮ್ ಅನ್ನೋದು ವೆರಿ ಮಿಸ್ಲೀಡಿಂಗ್ ಡೇಟಾ ಕೂಡ ಆಗತ್ತಿರೋದಿರುತ್ತೆ. ಸೊ ದಯವಿಟ್ಟು ನೀವು ಒಳ್ಳೆಯದು ಕೆಲಸ ಮಾಡಿದರೆ ಈ ಸ್ಟಾಕ್ನ ತಗೊಂಡು, ಯಾರಾದರೂ ತೊಗೋಬೇಕು ಅಂತ ಯೋಚನೆ ಮಾಡಿದರೆ ಅಥವಾ ಯಾರು ಹೇಳಿದರು ರೆಕಮೆಂಡೇಷನ್ ಬಂದಿತ್ತು ಏನು ಅಂತ ಇದ್ದರೆ, ದಯವಿಟ್ಟು ಈ ಸ್ಟಾಕಿಂದ ದೂರ ಇರಿ. ಇದು ಪಂಪ್ ಆ್ಯಂಡ್ ಡಂಪ್ ಆಗೋ ಎಲ್ಲ ಸಾಧ್ಯತೆ ಇದೆ ಮುಂದಿನ ವಾರಗಳಲ್ಲಿ ಅಂತ ಹೇಳ್ತಾ ಇದ್ದೀನಿ. ಹೇಗೆ, ನಾನು ಒಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಏನೇ ಆಕ್ಟಿವಿಟಿ ಮಾಡಬೇಕು ಅಂತಂದ್ರೂ ನೀವು ನಿಮ್ಮ ಅನಾಲಿಸಿಸ್ನ ಮಾಡಿ ನೀವು ಮುಂದುವರಿತಾ ಹೋಗಬೇಕು. ಅದೇ ರೀತಿಯಾಗಿ ಬಿ ಪಿ ಸಿ ಎಲ್, ಬಿ ಪಿ ಸಿ ಎಲ್ಲೂ ಕೂಡ ನೋಡಿ, ಆಗಲೇ ನಾನು ಹೇಳ್ದಂಗೆ ಗ್ಲೋಬಲ್ ಸೆಂಟಿಮೆಂಟ್ ಇದ್ರ ಮೇಲೆಲ್ಲ ನಡೀತಾ ಇರುತ್ತೆ. ಸೊ ಆಯಿಲು ಈ ಥರದ್ದು ಬಂದಾಗೆಲ್ಲ ಇದಕ್ಕೆ ಸುದ್ದಿ ಆಗ್ತಾನೆ ಇರುತ್ತೆ. ಅಂತ ಏನು ಒಳ್ಳೆ ಕಂಪ್ನಿ ಎಲ್ಲ ಡಿವಿಡೆಂಡ್ ಚೆನ್ನಾಗಿ ಕೊಡ್ತಾರೆ ಅನ್ನೋದ್ಬಿಟ್ರೆ, ಸೊ ಲಾಂಗ್ ರನ್ನಲ್ಲಿ ನಿಮಗೆ ನೆಗೆಟಿವ್
ಅಕ್ಯುಮುಲೇಟ್ ಮಾಡ್ಕೋಬೇಕು ಅಂತ ಇದ್ದೀನಿ ಅಂತ ನೀವು ಯಾರಾದರೂ ಕೇಳಿದ್ರೆ ಅಂದರೆ 300 ಈ ಲೆವೆಲ್ಗೆ ನಿಮ್ಗೆ ಏನಾದ್ರು ಸ್ಟಾಕ್ ಸಿಕ್ಕಿದ್ರೆ ಅವಾಗ ಯೋಚನೆ ಮಾಡಿ. ಈ 300 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ 300 ಇಂದ 225 ಆ ಝೋನ್ ಬಂದಾಗ ನೀವು ಬೇಕಾದರೆ ಡಿವಿಡೆಂಡ್ಗೋಸ್ಕರ ಅಂತ ಇಟ್ಕೊಳ್ಳೋದಾದ್ರೆ ಆಗ ನೀವು ಅಕ್ಯುಮುಲೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ನಾಳೆಗೆ ಏನು ಹೇಳ್ತಾ ಇದ್ದೀನಿ, HDFC ಬ್ಯಾಂಕ್ ಮತ್ತು ರಿಲಯನ್ಸ್ನ ಟ್ರ್ಯಾಕ್ ಮಾಡೋಂಥದ್ದು ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ HDFC ಬ್ಯಾಂಕ್. ಯಾಕೆಂದರೆ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಆಗಿರುತ್ತೆ. ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ, ನಿನ್ನೆ ಅದರದ್ದು ಮಾರ್ಕೆಟ್ ಅವರ್ ಆದಮೇಲೆ ಬಂದಿತ್ತು ಅಂತ ಅನ್ಸುತ್ತೆ ರಿಸಲ್ಟು. ಹಾಗಾಗಿ ಇವತ್ತು ನೋಡಿ ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಗ್ಯಾಪ್ ಅಪ್ ಓಪನಿಂಗ್ ಅಲ್ಲಿಂದ ಸ್ಟ್ರೈಟ್ ಆಫ್ ರಿಜೆಕ್ಷನ್ ಬರ್ತಾ ಇದೆ. ಸೊ 1550 ಅನ್ನೋದ್ರಲ್ಲಿ ನೋಡಿ, ಇದರಲ್ಲೆಲ್ಲ ನೀವು ಏನು ಹಾಕೊಂಡು ಬಡಿಲಿ, ಇದಕ್ಕಿನ್ನಾದರೂ ಕಷ್ಟಪಡಬೇಕಾಗಿದೆ. ಇಲ್ಲಿ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇದೆ ರೆಸಿಸ್ಟೆನ್ಸ್ ಇರೋಂಥದ್ದು, ಅಲ್ಲಿಂದ ರೆಸಿಸ್ಟೆನ್ಸ್ ಬರ್ತಾ ಹೋಯಿತು. ಈ ರೀತಿಯಾಯಿತು. ಇವತ್ತು ರಿಲಯನ್ಸಲ್ಲೂ ಕೂಡ ಒಂದು ಇಂಟ್ರಾಡೇ ಟ್ರೇಡ್ ಇತ್ತು, ಅದನ್ನು ಕೂಡ ನಾನು ಶೇರ್ ಮಾಡಿದ್ದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾಳೆ ಯಾವ ರೀತಿ ಬಿಹೇವ್ ಆಗುತ್ತೆ ಅನ್ನೋದಕ್ಕೆ HDFC ಬ್ಯಾಂಕ್ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗುತ್ತಾ ಅಥವಾ ಇಲ್ಲೇ ಉಳ್ಕೊಳ್ತಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಅಕಸ್ಮಾತ್ 1550 ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಬ್ಯಾಂಕ್ ನಿಫ್ಟಿ ಕೂಡ 44500 ಮೇಲೇ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಈ ಟ್ರೆಂಡ್ ಲೈನ್ ಬಿಟ್ಟು ಒಳಗಡೆ ಬರಕ್ಕೆ ಹೋಯಿತು ಅಂತಂದರೆ 1530 ಈ ಕಡೆ ಬಂತು ಅಂತಂದರೆ ಬ್ಯಾಂಕ್ ನಿಫ್ಟಿ ಕೂಡ 44000 ಕಡೆ ಟೆಸ್ಟ್ ಮಾಡೋಕ್ಕೆ ಬರ್ಬೋದು. ಹಾಗಾಗಿ HDFC ಬ್ಯಾಂಕ್ನ ನಾಳೆ ದಯವಿಟ್ಟು ಟ್ರ್ಯಾಕ್ ಮಾಡಿಕೊಂಡು ಕಮ್ಮಿ ಪೊಸಿಷನಲ್ಲಿ ಟ್ರೇಡ್ ಮಾಡಿ. ಯಾಕಂದರೆ ಆಲ್ರೆಡಿ ಹೇಳಿದ್ದೀನಿ, ವಿತ್ ಇನ್ ದ ಝೋನಲ್ಲಿದ್ದೀವಿ, ಆ ಝೋನ್ನ ಆಚೆ ಈಚೆ ಹೋಗೋ ತನಕ ಅಗ್ರೆಸಿವ್ ಪೊಸಿಷನ್ನ ತೊಗೊಳಕ್ಕೆ ಹೋಗಬೇಡಿ. ಕ್ವಿಕ್ಕಾಗಿ ಒಂದು ಸಲ ಆಪ್ಷನ್ ಚೇನ್ ನೋಡ್ಕೊಂಡು ಬಂದ್ಬೋಣ. ನೋಡಿ, ಇವತ್ತು ಇವತ್ತಿನ ಫಿನ್ ನಿಫ್ಟಿ ಟ್ರೇಡ್ ಆಗಿತ್ತು, ಒಂದು ಸ್ಮಾಲಾಗಿ ಒಂದು ಲಾಟಿನ ನಾನು ಟ್ರೇಡ್ನ ನಿಮಗೆ ಶೇರ್ ಮಾಡಿದ್ದೆ. ಸೊ ಅರೌಂಡ್ 500 ರುಪಾಯಿ ಏನೋ ಮ್ಯಾಕ್ಸಿಮಮ್ ಪ್ರಾಫಿಟ್ ಇತ್ತು, ಅದರಲ್ಲಿ ನಿಮಗೆ 300 ರುಪಾಯಿ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಸಿಂಪಲ್ ಟ್ರೇಡ್, ಏನು ಕಷ್ಟಪಡಬೇಕಾಗಿಲ್ಲ ಇದರಲ್ಲಿ. ಅದೇ ರೀತಿಯಾಗಿ ನಿಫ್ಟಿ ಬ್ಯಾಂಕಲ್ಲಿ ನೋಡೋದಾದರೆ ನಾಳೆಗೆ 44500 ಅಗ್ರೆಸಿವ್ ಆಗಿ ಕಾಲ್ ರೇಟಿಂಗ್ ಆಗಿದೆ. ಎಸ್, ಆಪ್ಷನ್ ಚೈನು ಕೂಡ ನಿಮ್ಗೆ ಏನು ಹೇಳ್ತಾ ಇದೆ, ಸ್ವಲ್ಪ ನೆಗೆಟಿವ್ ಬಯಾಸ್ನೇ ಹೇಳ್ತಾ ಇದೆ. ಆದರೆ ನೋಡೋಣ, ಏನು ಬೇಕಾದರೂ ಆಗ್ಬೋದು. ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಿ. ನಾಳೆ ಏನಾದ್ರು ತುಂಬ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಇವರೆಲ್ಲ ಅಗ್ರೆಸಿವ್ ಆಗ್ತಾರೆ. ಆಗ ನಿಮಗೆ ನಾನಾಗಲೇ ಹೇಳ್ದಂಗೆ 44100 ತನಕನೂ ಮಾರ್ಕೆಟು ಪುಷ್ ಆಗೋ ಸಾಧ್ಯತೆ ಇದೆ. 300,000 ರೈಟಿಂಗ್ ಆಗಿದೆ 44000, ಬಟ್ ಎಲ್ಲೂ ಕೂಡ ಪುಟ್ ರೇಟಿಂಗ್ ಅಗ್ರೆಸಿವ್ ಆಗಿ ಆಗಿರೋದು ಕಾಣಿಸ್ತಾ ಇಲ್ಲ ಕಂಪೇರ್ ಟು ಕಾಲ್ ರೇಟಿಂಗ್. ಸೊ ಸದ್ಯಕ್ಕೆ ನೋಡೋದಾದ್ರೆ ಕಾಲ್ ರೇಟಿಂಗ್ ಅಂದರೆ ಕೆಳಗಡೆ ತಳ್ತಾರೆ ಅನ್ನೋ ಪುಷ್ಷು ಜೋರಾಗಿ ಕಾಣಿಸ್ತಾ ಇದೆ. ಎಗೇನ್, ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಆಪ್ಷನ್ ಚೈನ್ ರೆಫರೆನ್ಸ್ ಇಟ್ಕೊಂಡು ನೀವು ಆಚೆ ಈಚೆ ಆಗಕ್ಕೆ ರೆಡಿ ಆಗಿರಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ಚಾರ್ಜ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.